ಚಿತ್ರದುರ್ಗ ಜಿಲ್ಲೆಯನ್ನ ಬಯಲು ಶೌಚಾಲಯ ಮುಕ್ತ ಜಿಲ್ಲೆಯನ್ನಾಗಿಸಬೇಕು, ಪ್ರತಿ ಮನೆಗೂ ನಿರ್ಮಲ ಭಾರತ ಯೋಜನೆಯಡಿ ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತ 8ನೇ ತರಗತಿ ವಿದ್ಯಾರ್ಥಿನಿ ಲಾವಣ್ಯ ಉಪವಾಸ ಸತ್ಯಾಗ್ರಹ ನಡೆಸಿದ್ಲು. ಹೀಗಾಗಿ ಎಚ್ಚೆತ್ತ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಎಚ್ ಕೆ ಪಾಟೀಲ್ ಗ್ರಾಮಕ್ಕೆ ಭೇಟಿ ನೀಡಿ ಅತಿ ಶೀಘ್ರದಲ್ಲಿಯೇ ಬಾಲಕಿಯ ಬೇಡಿಕೆಯನ್ನ ಈಡೇರಿಸಿಕೊಡೋದಾಗಿ ಮನವೊಲಿಸಿದ್ರು. ಅಲ್ಲದೆ ಈಕೆಯ ಸಾಮಾಜಿಕ ಕಳಕಳಿಯನ್ನ ಕಂಡ ಸರ್ಕಾರ ಗಾಂಧಿ ಜಯಂತಿಯಂದು ಸನ್ಮಾನಿಸಿ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿತು. ಆದರೆ ಮಾತು ಕೊಟ್ಟು 2 ತಿಂಗಳು ಕಳೆದರೂ ಶೌಚಾಲಯ ನಿರ್ಮಾಣ ಕಾಮಗಾರಿ ಆರಂಭವಾಗದ ಕಾರಣ ಮನನೊಂದ ಲಾವಣ್ಯ ಪ್ರಶಸ್ತಿಯನ್ನ ಹಿಂತಿರುಗಿಸಲು ಮುಂದಾಗಿದ್ದು, ಆದರೆ ಮತ್ತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಕೆಯ ಮನವೊಲಿಸಿದ್ದು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಭರವಸೆ ಈಡೇರಿಸಲು ಸಮಯದ ಗಡುವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಹಿರಿಯೂರು ತಾಲೂಕಿನ ಹೇಮತಳ ಗ್ರಾಮದ ಲಾವಣ್ಯ ಪ್ರಶಸ್ತಿ ವಾಪಸ್ ನೀಡುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾಳೆ. ಪ್ರಶಸ್ತಿಯನ್ನು ವಾಪಸ್ ಕೊಡೋದಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಬಂದಿದ್ದೆ. ಹಾಗಾಗಿ ನಮ್ಮ ಅಧ್ಯಕ್ಷರನ್ನು ಭೇಟಿ ಮಾಡಿದಾಗ ಅವರು ಮಾರ್ಚ್ 18ರ ಒಳಗೆ ಗೃಹ ಶೌಚಾಲಯ ನಿರ್ಮಾಣವಾಗ್ತವೆ ಅಂದ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಮಾರ್ಚ್ 18 ಒಳಗಡೆವರೆಗೂ ಕಾಯ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಪ್ರಶಸ್ತಿಗಳನ್ನು ವಾಪಸ್ ಕೊಡ್ತೀನಿ ಮಾರ್ಚ್ 8. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಸುನಿಲ್ ರೆಡ್ಡಿ ನೀಡ್ತಾರೆ. ಸುನಿಲ್ ರೆಡ್ಡಿ, ನಿಜಕ್ಕೂ ಕೂಡ ಸಾಮಾಜಿಕ ಕಳಕಳಿಯನ್ನ ತೋರಿಸಿದಂತಹ ಪುಟ್ಟ ಬಾಲಕಿಯನ್ನ ನಾವು ಪ್ರಶಂಸಿಸಲೇಬೇಕು. ಆದ್ರೆ ವಿಪರ್ಯಾಸ ಏನು, ದುರಂತ ಏನು ಅಂತ ಹೇಳಿದ್ರೆ, ಭರವಸೆಯನ್ನ ನೀಡಿ ಹೋಯ್ತು ಸರ್ಕಾರ, ಆದ್ರೆ ಈಡೇರಿಸಿಲ್ಲ ಅನ್ನೋಂಥದ್ದು ಎಷ್ಟರ ಗಡುವನ್ನ ತೆಗೆದುಕೊಂಡಿದೆ? ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಒಂದು ಹೇಮಳ ಗ್ರಾಮದ 8ನೇ ತರಗತಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಲಾವಣ್ಯ ಅವರು ಒಂದು ಪ್ರೊಟೆಸ್ಟ್ ಮಾಡಿರ್ತಾರೆ. ಇಡೀ ಜಿಲ್ಲೆಯಾದಂತ ಒಂದು ಬಯಲು ಮುಕ್ತ ಶೌಚಾಲಯ ನಿರ್ಮಾಣವಾಗಬೇಕಂತ ಒಂದು ಪ್ರೊಟೆಸ್ಟ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಏನಾದ್ರು ಗಮನಿಸತಕ್ಕಂತ ಒಂದು ಸರ್ಕಾರ ಒಂದು ಸನ್ಮಾನ ಸಹ ಮಾಡಿರುತ್ತೆ. ಹಾಗೂ ಇದೇ ತಿಂಗಳ ಒಂದು ನವೆಂಬರ್ 1ನೇ ತಾರೀಕು ಒಳಗಡೆ ಒಂದು ಎಲ್ಲ ಜಿಲ್ಲೆಯಲ್ಲಿ ಬಯಲು ಮುಕ್ತ ಶೌಚಾಲಯ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿರ್ತಾರೆ. ಆದ್ರೆ ನಿನ್ನೆ ಒಂದು ಅವರು ಭರವಸೆ ಕೊಟ್ಟಿರ್ತಕ್ಕಂಥ ಗಡು ಮುಗಿದಿರೋದ್ರಿಂದ ಲಾವಣ್ಯ ಅವರು ಒಂದು ಮನನೊಂದು ಒಂದು ಜಿಲ್ಲಾ ಪಂಚಾಯತಿ ಕಚೇರಿಗೆ ಬಂದು ತಮಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳನ್ನು ವಾಪಸ್ ತೆಗೆದು ಸಹ ಮುಂದಾಗಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸೌಭಾಗ್ಯ ಬಸವರಾಜನವರು ಮತ್ತೆ ಇತರ ಅಧಿಕಾರಿಗಳು ಬಂದ್ಬಿಟ್ಟು ಅವರಿಗೆ ಮಾರ್ಚ್ 18ರವರೆಗೆ ಗಡು ಬೀಳ್ಬೇಕಂತ ಒಂದು ರಿಕ್ವೆಸ್ಟ್ ಮಾಡಿರ್ತಾರೆ. ಹಾಗೂ ಒಂದು ಮನವೊಲಿಸಲು ಸಹ ಒಂದು ಪ್ರಯತ್ನ ಪಟ್ಟು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಒಂದು ಮಾರ್ಚ್ 2017 ಮಾರ್ಚ್ 18ರವರೆಗೆ ಒಳಗಾಗಿ ಇಡೀ ಜಿಲ್ಲೆಯಾದ್ಯಂತ ಒಂದು ದೈನಿಕ ಶೌಚಾಲಯ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಕಮಲಕ್ಷಿ. ಎಸ್, ಈ ಭರವಸೆ ಕೂಡ ಭರವಸೆ ಹಾಗೆ ಉಳಿಬಾರದು, ಅದು ಕಾರ್ಯರೂಪಕ್ಕೆ ಕೂಡ ಬರಬೇಕು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮವಹಿಸಬೇಕು. ಏನ್ ಹೇಳಿದ್ದಾರೆ ಅಧಿಕಾರಿಗಳು? ಕಮಲಕ್ಷಿ, ಎಲ್ಲ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಒಂದು ವಾತಾವರಣ ನಾವು ಮಾಡಿ ತೀರ್ತೀವಿ. ಈಗ ಆಲ್ರೆಡಿ ಕೆಲಸ ಕಾಮಗಾರಿ ಸಹ ಚಾಲನೆ ಕೊಟ್ಟಿದ್ದೇವೆ. ಒಂದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಒಂದು ಹಣಕಾಸು ಬಿಡುಗಡೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಈ ಎಲ್ಲದಕ್ಕೋಸ್ಕರ ಸ್ವಲ್ಪ ಕಾಲಾವಕಾಶ ತೋರಿದ್ದಾರೆ. ಹಾಗೂ ಸಂಸದ ನಿಧಿಯಿಂದ ಸಹ ಒಂದು 15 ಲಕ್ಷ ಸಹ ಮಂಜೂರಾಗಿದೆ. ಒಟ್ಟಲ್ಲಿ ನಮ್ಗೆ ಇನ್ನೊಂದು 3-4 ತಿಂಗಳು ಕಾಲಾವಕಾಶ ಕೊಟ್ರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಕೆಲಸಗಳನ್ನು ನಾವು ಪೂರ್ತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ ಕಮಲಕ್ಷಿ. ಎಸ್, ಥ್ಯಾಂಕ್ ಯು ಸುನಿಲ್ ರೆಡ್ಡಿ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಲಾವಣ್ಯ ಅವರ ತಂದೆ ಆದಂತಹ ಚನ್ನಕೇಶವ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಚನ್ನಕೇಶವ ಅವರೇ, ನಮಸ್ತೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್, ಮೊದಲಿಗೆ ನಿಮ್ಮ ಮಗಳು ಈ ರೀತಿಯಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ, ಯಾರು ದೊಡ್ಡವರು ತೋರಿಸದೇ ಇರುವಂತಹ ಒಂದು ಕೆಲಸವನ್ನ ಮಾಡದೇ ಇರುವಂತಹ ಕೆಲಸವನ್ನ ಮಾಡಿದ್ದಾರೆ, ಕಾಂಗ್ರಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಎಸ್, ಏನು ಈಗ ಶೌಚಾಲಯದ ನಿರ್ಮಾಣಕ್ಕೆ ಅಧಿಕಾರಿಗಳು ಎಷ್ಟರ ಗಡುವನ್ನ ತೆಗೆದುಕೊಂಡಿದ್ದಾರೆ, ಯಾವಾಗ ಕಂಪ್ಲೀಟ್ ಮಾಡ್ತಾರಂತೆ ಆ ಕೆಲಸನ? ಮೇಡಮ್ ಅವರೇ, ನಾವು ನಿನ್ನೆ ಚಿತ್ರದುರ್ಗಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಅಕ್ಟೋಬರ್ 2ರಂದು ಕೊಟ್ಟಂತ ಪ್ರಶಂಸಾ ಪತ್ರ ಏನೈತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದನ, ಅದನ್ನ ವಾಪಸ್ ಕೊಡಕ್ಕೆ ನಾವು ಜಿಲ್ಲಾ ಪಂಚಾಯತಿಗೆ ಹೋಗಿದ್ವಿ. ನಾವು ಮತ್ತೆ ನನ್ನ ಮಗಳು ಮತ್ತೆ ಊರಿನ ಒಂದಿಬ್ರು ಪ್ರಮುಖರು ಕೊಟ್ಟಂತ ಸಂದರ್ಭದಲ್ಲಿ ನಾವು ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಬಂದ್ರು, ಸೌಭಾಗ್ಯ ಬಸವರಾಜನ್ ಅಂತ ಹೇಳ್ಬಿಟ್ಟು ಅವ್ರು ಬಂದು ಮಾರ್ಚ್ 18ರೊಳಗಾಗಿನ ಕಂಪ್ಲೀಟ್ ಚಿತ್ರದುರ್ಗ ಜಿಲ್ಲಾದ್ಯಂತ ಬಯಲು ಶೌಚಾಲಯ ಮುಕ್ತ ಮಾಡ್ತೀವಿ, ಪ್ರತಿಯೊಂದು ಮನೆಗೂ ಶೌಚಾಲಯ ಕಟ್ಟೇ ಕಟ್ತೀವಿ ನಾವು ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ರು. ಅಕಸ್ಮಾತ್ ನಾವ್ ಏನಾರು ಕಟ್ಲಿಲ್ಲ ಅಂತಂದ್ರೆ ಮುಂದೆ ದೊಡ್ಡ ಇದು ರಾಜ್ಯ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸೂಚನೆಯನ್ನ ಕೊಟ್ಟು ಬಂದ್ವಿ ಮೇಡಮ್. ಓಕೆ, ಗ್ರಾಮಕ್ಕೆ ಸತ್ಯಾಗ್ರಹ ಕೈಗೊಂಡಂತಹ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಬಂದಿದ್ರಲ್ಲ, ಎಚ್ ಕೆ ಪಾಟೀಲ್ರು, ಅವರು ಏನ್ ಹೇಳಿದ್ರು ಅವಾಗ ನಿಮಗೆ? ಮೇಡಮ್ ಅವರೇ, ನಮ್ಮ ಮನೆಗೆ ಗ್ರಾಮೀಣಾಭಿವೃದ್ಧಿ ಮಾನ್ಯ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಹಾಗೂ ಚಿತ್ರದುರ್ಗ ಜಿಲ್ಲಾ ಲೋಕಸಭಾ ಸದಸ್ಯರಂತ ಚಂದ್ರಪ್ಪನವರು ಬಂದಿದ್ರು. ನನ್ನ ಮಗಳು ಹೋರಾಟ ನೋಡ್ಬಿಟ್ಟು ಅವರು ಬಂದು ನಮ್ಮ ಊರಿನ ನಾಗರಿಕರ ಸಮ್ಮುಖದಲ್ಲಿ 15 ಲಕ್ಷ ಅನುದಾನವನ್ನು MP ಗ್ರಾಂಟ್ ನಲ್ಲಿ ಕೊಟ್ಟಿದ್ದಾರೆ. ಅದು ಇವತ್ತಿನವರೆಗೂ ಯಾವ ಕಾರ್ಯಗತನೂ ಆಗಿಲ್ಲ, ಮತ್ತೆ ಹಣ ಬಂದೈತಿಲ್ಲ ಗೊತ್ತಿಲ್ಲ. ಅದು ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ.
ಹಂಗಾಗಿ ನವೆಂಬರ್ ಒಂದೊಳಗಿನ ಶೌಚಾಲಯ ನೀವು ಕಟ್ಟಿಸಲೇಬೇಕು ಈ ಊರಾಗ ಅಂತ ಖಡಕ್ ಆದೇಶದ ಅಧಿಕಾರಿಗಳಿಗೆ ಸಿಇಒ ಇಂದ ಹಿಡಿದು ಗ್ರಾಮ ಪಂಚಾಯತಿ ಪಿಡಿಒ ವರೆಗೂ ಅವರು ಆದೇಶ ಮಾಡಿದ್ರು. ಇವತ್ತಿನವರೆಗೂ ಒಂದು ಶೌಚಾಲಯ ಇಲ್ಲ, ಒಂದ್ ಚರಂಡಿ ಕ್ಲೀನ್ ಮಾಡಿಲ್ಲ. ಊರ್ನಾಗೆಲ್ಲ ಸೊಳ್ಳೆ ಸಿಕ್ಕಾಬಟ್ಟೆ ಎಲ್ಲ ನೀರ್ ನಿಂತ್ಕೊಂಡು ಕೊಚ್ಚೆ ಎಲ್ಲ ಊರ್ ಸುತ್ತಮುತ್ತ ಎಲ್ಲ ಚಿಪ್ಪಿಗಳು ಕಸಗುಂಡಿಗಳು ಹಿಂಗೆಲ್ಲ ಆಗ್ಬಿಟ್ಟು ಆಮೇಲೆ ಇನ್ನೂ ನಮ್ಮೂರಲ್ಲಿ ಸಂಪೂರ್ಣವಾಗಿ 80% ಇನ್ನು ಬಯಲು ಶೌಚಾಲಯಗಳನ್ನ ಆಶ್ರಯಿಸಿಕೊಂಡಿದ್ದಾರೆ ನಮ್ಮ ಸಾರ್ವಜನಿಕರು. ಹಾಗಾಗಿ ಅವ್ರು ಯಾವ ಕೂಡಲಿ ಪ್ರಶಸ್ತಿ ನಮ್ಗೆ ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ನನ್ನ ಹತ್ರ ಡಿಸ್ಕಸ್ ಮಾಡಿದ್ಲು. ಈ ಪ್ರಶಸ್ತಿ ನಾವು ಇಟ್ಕೊಂಡು ಏನ್ ಮಾಡೋಣ, ಕೆಲಸ ಆಗಿಲ್ಲ, ಹಂಗಾಗಿ ನಾವ್ ವಾಪಸ್ ಕೊಟ್ಬಿಡೋಣಪ್ಪಾಜಿ ಅಂತಂದ್ರೆ ನಾವ್ ಮತ್ತೆ ಕರ್ಕೊಂಡು ಬಂದು ನಿನ್ನೆ ವಾಪಸ್ ಕೊಡಕ್ ಬಂದಿದ್ವಿ. ಓಕೆ, ಅಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವರು ಬಂದಾಗ ನಿಮ್ಮಿಂದನೇ ಅನುದಾನವನ್ನ ಕೂಡ ಸ್ಯಾಂಕ್ಷನ್ ಮಾಡಿ ಹೋಗ್ತಾರೆ, ಆದ್ರೂ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯವನ್ನ ತೋರಿಸ್ತಾರೆ ಅಂತ ಹೇಳಿದ್ರೆ ಅವರ ಇದು ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ತಿಳಿಸ್ತೀವಿ ಮೇಡಮ್, ನಾವಲ್ಲೇ ಮುಂಚೆನೆ 10 ಜನಕ್ಕೆ ನಾನು ಅರ್ಜಿನ ಕಳಿಸಿದ್ದೆ. ಮುಖ್ಯಮಂತ್ರಿಯಿಂದ ಹಿಡಿದು ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ ಆಮೇಲೆ ಪಿಡಿಒ ಇಂದ ಹಿಡಿದು ಎಲ್ಲರಿಗೂ ಮುಂಚಿತವಾಗಿ ನಾನು ತಿಳಿಸಿದ್ದೀನಿ. ನಿಮ್ ಕಾರ್ಯ ಕೆಲಸಗಳು ಏನೂ ಆಗಿಲ್ಲ, ಸಾರ್ವಜನಿಕ ಕೆಲಸಗಳು ಯಾವ್ದು ಸವಲತ್ತುಗಳು ನಮ್ಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇವತ್ತಿನವರೆಗೂ ಸಿಕ್ಕಿಲ್ಲ. ಆದ್ರಿಂದ ನಾನು ಈ ಶೌಚ ಇವನ್ನ ಇಕ್ಕೆ ನಾವೇನ್ ಮಾಡೋಣ ಪ್ರಶಸ್ತಿಗಳು ಅಂತೇಳಿ ಮುಂಚಿತವಾಗಿ ತಿಳಿಸಿ ನಾವು ಕ್ರಮ ಕೈಗೊಂಡ್ವಿ. ತಿಳಿಸಿದಾದ್ಮೇಲೆ ನಾವು 10ನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ 9ನೇ ತಾರೀಕು JCB ತಂದು ನಮ್ಮೂರ ಗುಂಡಿ ತೆಗಿತಾ ಇದ್ದಾರೆ ಇವಾಗ ಶೌಚಾಲಯ ಇದ್ದಿದ್ರು. ಓಕೆ ಓಕೆ, ಥ್ಯಾಂಕ್ ಯು ಚನ್ನಕೇಶವ ಅವರೇ ನಮ್ ಜೊತೆ ಮಾತನಾಡಿದ್ದಕ್ಕೆ. ಈಗ ಜಿಲ್ಲಾ ಪಂಚಾಯತಿ ಸಿಇಒ ಆದಂತಹ ನಿತೀಶ್ ಪಾಟೀಲ್ ಅವರು ನಮ್ ಜೊತೆ ಸಂಪರ್ಕದಲ್ಲಿರುವಂತದ್ದು. ನಿತೀಶ್ ಪಾಟೀಲ್ ಅವರೇ ನಮಸ್ತೆ. ನಮಸ್ಕಾರ. ಎಸ್, ಈಗ ಗ್ರಾಮೀಣಾಭಿವೃದ್ಧಿ ಸಚಿವರೇ ಬಂದು ಅನುದಾನವನ್ನ ಬಿಡುಗಡೆ ಮಾಡಿ ಇಷ್ಟರೊಳಗೆ ಗಡುವನ್ನ ನೀಡಿ ಕಾರ್ಯವನ್ನ ನೀವು ಸಂಪೂರ್ಣ ಮಾಡಬೇಕು ಅಂತೇಳಿ ಹೇಳೋದ್ರು ಕೂಡ, ಡೈರೆಕ್ಷನ್ಸ್ ಕೊಟ್ಟಿದ್ರು ಕೂಡ ಅಲ್ಲಿ ಯಾಕೆ ಕೆಲಸ ಆಗಿಲ್ಲ? ಇನ್ನು ಪುಟ್ಟ ಬಾಲಕಿ ಇದ್ರ ಬಗ್ಗೆ ನಿಮ್ಗೆ ಮನವರಿಕೆ ಮಾಡ್ಕೊಡ್ಬೇಕಾ? ಈಗಾಗ್ಲೇ ಕೆಲಸಗಳು ಶುರುವಾಗಿದೆ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಬಂದು ಹೋದಾದ್ಮೇಲೆ ಆಕ್ಚುಲಿ ಈ ವರ್ಷ ನಮ್ಗೆ ಮಾರ್ಚ್ ಅಂತ್ಯದವರೆಗೆ ಟಾರ್ಗೆಟ್ ಇದ್ದಿದ್ದು 60,000, ಬಟ್ ಮಾನ್ಯ ಸಚಿವರು ಬಂದಾದ್ಮೇಲೆ 1,00,000 ಮಾಡ್ಬೇಕು ಅಂತ ಹೇಳಿ ಹೋಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ 92,000 ಕಾರ್ಯಾದೇಶಗಳನ್ನ ನಾವು ಅದನ್ನ ಈಗಾಗಲೇ ನೀಡಿದೀವಿ. ಅದೇ ಊರಲ್ಲಿ ಹೋಗಿ ಪ್ರತಿ ಮನೆ ಮನೆಗೂ ಹೋಗಿ ಬಿಟ್ಟು ನಾವು ಕಾರ್ಯಾದೇಶಗಳನ್ನ ನೀಡಿದೀವಿ. ಬಟ್ ಆ ಕಾರ್ಯಾದೇಶ ಅಂದ್ರೆ ಅದು ಓವರ್ ನೈಟ್ ಆಗಿ ಕನ್ಸ್ಟ್ರಕ್ಷನ್ ಆಗಲ್ಲ, ಅದಕ್ಕೆ 45 ದಿನದಿಂದ ಒಂದು 2 ತಿಂಗಳಾದ್ರೂ ಬೇಕಾಗತ್ತೆ. ಆಮೇಲೆ ಎಷ್ಟೊಂದು ಜನ ಬಡವರು ಇರ್ತಾರೆ, ಅವರು ಕಟ್ಟಿಸ್ಕೋಬೇಕು, ಕಟ್ಟಿಸ್ಕೊಂಡಾದ ಮೇಲೆ ಅವರಿಗೆ ದುಡ್ಡು ಹಾಕ್ಬೇಕಾಗತ್ತೆ. ಸೊ ಅದು ಮಾರ್ಚ್ ಅಂತ್ಯದವರೆಗೆ ಅದನ್ನ ಸಾಧಿಸ್ಬೇಕಾಗತ್ತೆ. ಯಾಕಂದ್ರೆ ಶೌಚಾಲಯ ಕಟ್ಟೋದಂದ್ರೆ ಒಂದೇ ದಿನದಲ್ಲಿ ಆಗಲ್ಲ. ಸೊ ಒಬ್ಬೊಬ್ರು 1 ತಿಂಗಳು ತಗೋತಾರೆ, ಒಬ್ಬೊಬ್ರು 2 ತಿಂಗಳು ತಗೋತಾರೆ. ಸೊ ಇದು ಆಗಿರೋದು ಜಸ್ಟ್ ಅವಳಿಗೆ ಅವಾರ್ಡ್ ಸಿಕ್ಕಿರೋದು 2 ಅಕ್ಟೋಬರ್ ಇವಾಗ ಇನ್ನು 1 ತಿಂಗಳು ಸಹಿತ ಆಗಿಲ್ಲ. ಅದು ಮಿನಿಮಮ್ ನಾವೊಂದು 2 ತಿಂಗಳು 3 ತಿಂಗಳು ಶೌಚಾಲಯ ಕಟ್ಕೊಳ್ಳೋದಕ್ಕೆ ಸಮಯ ಕೊಡ್ಬೇಕಾಗತ್ತೆ. 92,000 ಕಾರ್ಯಾದೇಶ ಕೊಟ್ಟಿದ್ದೀವಿ, ಅವಳ ಊರಲ್ಲಿ ಕೊಟ್ಟಿದ್ದೀವಿ, ಹಿರಿಯೂರ್ ತಾಲೂಕಿನಲ್ಲಿನೇ 15,000 ಕೊಟ್ಟಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸೇರಿ 60,000 ಗುರಿ ಇದ್ರು ಕೂಡ ನಾವು 90,000 ಕೊಟ್ಟಿದ್ದೀವಿ. ಇವಾಗ ಜನ ಕಟ್ಕೋತಾ ಇದಾರೆ. ಅಲ್ಲ, ಕೆಲಸ ಪ್ರಾರಂಭನೇ ಆಗಿಲ್ಲ ಅಂತ ಹೇಳ್ತಾರಲ್ಲ ಅವರು, ಪ್ರಾರಂಭ ಆಗದೆ ಇರೋ ಕಾರಣದಿಂದಾಗಿ ಪಾಪ ಆ ಮಗು ಬೇಜಾರಾಗಿ ಪ್ರಶಸ್ತಿ ವಾಪಸ್ ಕೊಡೋದಕ್ಕೆ ಬಂದಿರೋದು. ಹಾಗೇನಿಲ್ಲ, ಈಗ ಕಾರ್ಯದೇಶ ಈಗ ಅಲ್ಲಿ ನಾವು ಹೋಗಿ ಕಟ್ಟಕ್ಕೆ ಬರಲ್ಲ. ಆಮೇಲೆ ಯಾರು ಗುತ್ತಿಗೆದಾರರಲ್ಲಿನೂ ನಿಯಮಾವಳಿ ಪ್ರಕಾರ ಯಾರು ಗುತ್ತಿಗೆದಾರರಿಗೂ ನಾವು ಕೊಡಕ್ ಬರಲ್ಲ. ನಾವು ಕಾರ್ಯಾದೇಶವನ್ನ ಜನರಿಗೆ ಕೊಡಬೇಕು, ಜನರೇ ಸ್ವಯಂ ಪ್ರೇರಿತವಾಗಿ ಕಟ್ಕೋಬೇಕು, ಕಟ್ಕೊಂಡಾದ್ಮೇಲೆ ಅವರಿಗೆ ಹಣವನ್ನ ಕೊಡ್ತೀವಿ. ಸೊ ಈಗಾಗಲೇ ಜಿಲ್ಲಾ ಪಂಚಾಯತಿಂದ ಎಷ್ಟು ಮಾಡಬೇಕು, ನಾವು ಆಕ್ಚುಲಿ ಅದರ 2 ಪಟ್ಟು ಕಾರ್ಯಾದೇಶಗಳನ್ನ ಕೊಟ್ಟಿದ್ದೀವಿ. ಇವಾಗ ನಾವು ಲಾವಣ್ಯನಿಂದ ಪ್ರೇರಿತವಾಗಿ ಜನರು ಇವಾಗ ಕಟ್ಕೊಳಕ್ ಶುರು ಮಾಡ್ಬೇಕು, ಈಗಲೇ ಕಟ್ಕೊಳಕ್ ಶುರುನು ಮಾಡಿದ್ದಾರೆ. ಸೊ ಆತರ ಏನು ಕೆಲಸ ಆಗಿಲ್ಲ ಅನ್ನೋದು ತಪ್ಪಾಗತ್ತೆ. ಆಮೇಲೆ ತುಂಬಾನೇ ಇದು ನೀ ಜರ್ಕ್ ರಿಯಾಕ್ಷನ್ ಅಂತ ಅನ್ನು ತುಂಬಾ, ಈಗ ಬರೀ 1 ತಿಂಗಳು ಆಗಿದೆ, ಆ 1 ತಿಂಗಳಲ್ಲಿ ತುಂಬಾನೇ ಕೆಲಸ ಆಗಿದೆ. ಬಟ್ ನಾವ್ ಇನ್ನು ಮಾರ್ಚ್ ಅಂತ್ಯದವರೆಗೆ ನಾವು ನೋಡ್ಬೇಕು ಅಲ್ಲಿ ಎಷ್ಟೊತ್ತು ಆಗುತ್ತೆ, ಎಷ್ಟು ಆಗುತ್ತೆ, ಅದಾದ ಮೇಲೆ ರಿಯಾಕ್ಷನ್ ನೋಡೋದು ಉತ್ತಮ. ಓಕೆ, ಪ್ರಾರಂಭ ಮಾಡಿದಿರಾ, ಯಾವಾಗ ಕಂಪ್ಲೀಟ್ ಆಗ್ಬೋದು? ಮಾರ್ಚ್ ಅಂತ್ಯದೊಳಗೆ ಎಷ್ಟು ಗುರಿ ಆಗುತ್ತೆ ನೋಡ್ಬೇಕು. ಯಾಕಂದ್ರೆ ಮಿನಿಮಮ್ ಒಂದು ನಾವೊಂದು 2 ತಿಂಗಳಾದ್ರೂ ಸಮಯ ಕೊಡ್ಬೇಕಲ್ವಾ ಜನರಿಗೆ ಕಟ್ಕೊಳ್ಳೋದಕ್ಕೆ. ಈಗಾಗ್ಲೇ ಎಲ್ಲರಿಗೂ ಕಾರ್ಯಾದೇಶ ಕೊಟ್ಟಾಗ ಕಾರ್ಯಾದೇಶ ಆದ್ಮೇಲೆ ಅವರೇ ಕಟ್ಕೋಬೇಕು.
ಓಕೆ, ಜನಗಳು ಕಟ್ಕೋಬೇಕು ಹೌದು, ಆದ್ರೆ ನೀವು ಅದಕ್ಕೆ ಸ್ವಲ್ಪ ಪ್ರೇರೇಪಣೆಯನ್ನ ನೀಡ್ತಾ ಇರಬೇಕಾಗತ್ತೆ. ಹೋಗಿ ಯಾವ ರೀತಿ ನಡೀತಾ ಇದೆ ಕೆಲಸ ಅನ್ನೋದನ್ನ ವಿಚಾರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ನೀವು ಕಾರ್ಯನಿರ್ವಹಿಸಬೇಕು. ಹೌದು, ಅದಾಗಿದೆ. ಅವಳಿಗೆ ಲಾವಣ್ಯ ಅವರಿಗೆ ಕೇಳಿ, ಲಾವಣ್ಯ ಅವರಿಗೆ ಕರ್ಕೊಂಡು ಮನೆ ಮನೆಗೆ ಹೋಗಿ ಕಾರ್ಯಾದೇಶಗಳನ್ನ ಕೊಟ್ಟು ಅವು ಕಟ್ಕೊಳ್ಳಿ ಅಂತ ಹೇಳಿ ಪ್ರೇರಣೆ ಮಾಡಿರೋದು. ಅದು ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ ಓಕೆ, ಆದಷ್ಟು ಬೇಗ ಈ ಕಾರ್ಯ ಸಂಪೂರ್ಣ ಆಗ್ಲಿ, ಜೊತೆಗೆ ಲಾವಣ್ಯನ ಜೊತೆಗೆ ಇಡೀ ಗ್ರಾಮ ಏನಿದೆ ಅದು ಕೂಡ ಬಯಲು ಮುಕ್ತ ಶೌಚಾಲಯನ್ನ ಪಡ್ಕೊಳ್ಳಿ. ಆದಷ್ಟು ಬೇಗ ಶೌಚಾಲಯ ನಿರ್ಮಾಣ ಆಗ್ಲಿ ಅಂತ ಹೇಳಿ ನಾವು ಕೂಡ ಭಾವಿಸ್ತೀವಿ. ಥ್ಯಾಂಕ್ ಯು ನಿತೀಶ್ ಪಟೇಲ್ ಅವರೇ, ಜನಶ್ರೀ ನ್ಯೂಸ್ ಜೊತೆ ಮಾತನಾಡಿದ್ರಿ. ಎಸ್, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿನ ಬಯಲು ಶೌಚಾಲಯ ಮುಕ್ತ ಜಿಲ್ಲೆಯನ್ನಾಗಿಸ್ಬೇಕು ಅಂತ ಹೇಳಿ ಲಾವಣ್ಯ ಏನು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ಲು ಅದರ ಫಲಶ್ರುತಿ ಅಂತ ಹೇಳಿ ಹೇಳ್ಬೋದು. ಈಗ ಜಿಲ್ಲಾ ಪಂಚಾಯತ್ ಸಿಇಒ ನಿತೀಶ್ ಪಟೇಲ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, 2 ತಿಂಗಳೊಳಗೆ ಇದು ಕಂಪ್ಲೀಟ್ ಆಗುತ್ತೆ ವರ್ಕ್. ಯಾರು ಕೂಡ ಈ ಒಂದು ವಿಚಾರದ ಬಗ್ಗೆ ಜಾಸ್ತಿ ಹೆಚ್ಚಿಗೆ ಒಂದು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ನಮ್ಮ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಬಂದಿದ್ದೆ, ಹಾಗಾಗಿ ನಮ್ಮ ಅಧ್ಯಕ್ಷರನ್ನು ಭೇಟಿ ಮಾಡಿದಾಗ ಅವರು ಮಾರ್ಚ್ 18 ಒಳಗೆ ಗೃಹ ಶೌಚಾಲಯ ನಿರ್ಮಾಣವಾಗ್ತವೆ ಅಂದ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಮಾರ್ಚ್ 18 ಒಳಗಡೆವರೆಗೂ ಕಾಯ್ತೀನಿ, ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಪ್ರಶಸ್ತಿಗಳನ್ನು ವಾಪಸ್ ಕೊಡ್ತೀನಿ. ಮಾರ್ಚ್ 18 ಮೇಲೆ ಕೊಡ್ತೀನಿ.